ನಿಮ್ಮ ಬಳಿ ನಾಲ್ಕನೇ ಒಂದು ಮತ್ತು ಆರನೇ ಐದು ಎರಡು ಭಿನ್ನರಾಶಿಗಳಿವೆ ನೀವು ಈ ಎರಡು ಭಿನ್ನರಾಶಿಗಳನ್ನು ಸಾಮಾನ್ಯ ಛೇದ ಹೊಂದಿರುವ ಭಿನ್ನರಾಶಿಯಾಗಿ ಬರೆಯಲು ಇಚ್ಛೆಪಡುತ್ತೀರಿ ಅದರ ಜೊತೆಗೆ ಅದರ ಅಂಶ ಪೂರ್ಣ ಸಂಖ್ಯೆ ಆಗಿರಬೇಕು ಅಂತ ತಿಳಿಸಿದ್ದಾರೆ ಹಾಗಾದರೆ ಕೆಳಗಿನ ಯಾವ ಸಂಖ್ಯೆಗಳನ್ನು ಛೇದವಾಗಿ ಬಳಸಬಹುದಾಗಿದೆ ಇಲ್ಲಿ ನೋಡಿ ಇಲ್ಲಿ ಈ ಎರಡೂ ಭಿನ್ನರಾಶಿಗಳ ಛೇದ ನಾಲ್ಕು ಮತ್ತು ಆರು ಇದೆ ನಾವು ಈ ಎರಡೂ ಭಿನ್ನರಾಶಿಗಳ ಛೇದವನ್ನು ಐದು ಛೇದವನ್ನಾಗಿ ಹೊಂದಿರುವ ರೀತಿಯಲ್ಲಿ ಬರಿಬೋದೆ ಸಾಧ್ಯ ಇಲ್ಲ ನಾವೇನಾದರೂ ಐದು ಛೇದವನಾಗಿ ಬರಿತೀವಿ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ ನಾವು ನಾಲ್ಕರ ಒಂದು ಗುಣಕಗಳು ಅಪವರ್ತ್ಯಗಳು ನಾಲ್ಕರ ಮಗ್ಗಿಯಲ್ಲಿ ಬರುವಂತಹ ಸಂಖ್ಯೆಗಳನ್ನು ಸೆಲೆಕ್ಟ್ ಮಾಡ್ಬೋದು ಮತ್ತು ಆರರ ಅಪವರ್ತ್ಯಗಳು ಇವೆರಡರಲ್ಲೂ ಬರುವಂತಹ ಸಾಮಾನ್ಯ ಅಪವರ್ತ್ಯಗಳನ್ನು ಛೇದವಾಗಿ ಬರೆಯೋದಕ್ಕೆ ಆಯ್ಕೆ ಮಾಡಬೇಕಾಗತ್ತೆ ನೋಡಿ ಇಲ್ಲಿ ನಾಲ್ಕರ ಅಪವರ್ತ್ಯಗಳು ಅಂತ ಹೇಳಿದ್ರೆ ನಾಲ್ಕೊಂದ್ಲಿ ನಾಲ್ಕು ಕೆರಡಲಿ ಎಂಟು ನಾಲ್ಕು ಮೂರಲಿ ಹನ್ನೆರಡು ಇತ್ಯಾದಿ ಹಾಂ ಇದಕ್ಕೆ ಮೊದಲು ಈ ನಾಲ್ಕರ ಅಪವರ್ತ್ಯ ಮತ್ತು ಆರರ ಅಪವರ್ತ್ಯವೇ ಯಾಕಾಗಬೇಕು ಐದು ಯಾಕೆ ಆಗಲ್ಲ ಅಂಥೇಳಿ ಸ್ವಲ್ಪ ನೋಡೋಣ ಅದಕ್ಕಾಗಿ ನಾನು ಬೇರೆ ಕ್ಯಾನ್ವಾಸನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಂ ಇಲ್ಲಿ ನೋಡಿ ನಾನೀಗ ಈ ನಾಲ್ಕನೇ ಒಂದನ್ನು ದೃಶ್ಯೀಕರಿಸುವಂತಹ ಪ್ರಯತ್ನ ಮಾಡ್ತೇನೆ ಈ ನಾಲ್ಕನೇ ಒಂದು ಅಂತ ಹೇಳಿದ್ರೆ ಈ ನಾಲ್ಕು ಸಮಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಅಂಥೇಳಿ ಆಗತ್ತೆ ಅಲ್ವಾ ಈಗ ನಾನೇನಾದರೂ ಈ ಒಂದು ನಾಲ್ಕನೇ ಒಂದನ್ನು ಈ ರೀತಿಯಾಗಿ ಒಂದು ಗೆರೆ ಎಳೆದು ಐದು ಭಾಗಗಳನ್ನಾಗಿ ಮಾಡಿದ್ರೆ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಈ ಐದು ಭಾಗಗಳನ್ನಾಗಿ ಮಾಡಿದ್ರೆ ಆಗ ಇದು ನಾಲ್ಕನೇ ಒಂದಕ್ಕೆ ಸಮ ಇರುತ್ತೆ ಇದರಲ್ಲಿ ಒಂದು ಭಾಗವನ್ನು ತೆಗೆದುಕೊಂಡ್ರೆ ಸಮ ಇರುತ್ತಾ ಇಲ್ಲ ಅದು ಖಂಡಿತ ಸಮ ಇರೋದಿಲ್ಲ ನಾನು ಇಲ್ಲಿ ಒಂದು ಭಾಗವನ್ನು ಎರಡು ಭಾಗಗಳನ್ನಾಗಿ ಮಾಡಿದೆ ಅಂತ ಹೇಳಿದ್ರೆ ಎಲ್ ಎಲ್ಲ ಭಾಗಗಳನ್ನು ಸಹ ಎರಡೆರಡು ಭಾಗಗಳನ್ನಾಗಿ ಮಾಡಬೇಕಾಗತ್ತೆ ಗಮನಿಸಿ ಇಲ್ಲಿ ಅಲ್ವಾ ಹಾಂ ಈಗ ಇದರಲ್ಲಿ ನೀವು ಗಮನಿಸಿದ್ರೆ ಅಲ್ವಾ ಹಾಂ ಈಗ ಇದು ಒಟ್ಟು ಎಷ್ಟು ಭಾಗಗಳಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಭಾಗಗಳು ಆಗಿದೆ ಈಗ ಎಂಟು ಭಾಗಗಳಲ್ಲಿ ನಾವು ಬಣ್ಣ ಹಚ್ಚಿರುವ ಭಾಗವನ್ನೇನು ಬದಲಾಯಿಸಿಲ್ಲ ಎರಡು ಭಾಗಗಳು ಬಣ್ಣ ಹಚ್ಚಲ್ಪಟ್ಟಿವೆ ಹಾಗಾದರೆ ಈ ನಾಲ್ಕನೇ ಒಂದು ಅನ್ನೋದು ಎಂಟನೇ ಎರಡಕ್ಕೆ ಸಮ ಆಯಿತು ಈ ನಾಲ್ಕನೇ ಒಂದನ್ನು ಹೇಗೆ ಎಂಟನೇ ಎರಡಾಗಿ ನಾವು ಬದಲಾಯಿಸಿದ್ವಿ ಅಂತ ಹೇಳಿದ್ರೆ ಈ ನಾಲ್ಕು ಭಾಗಗಳೇನಿದ್ವು ಅದನ್ನು ಪ್ರತಿಯೊಂದನ್ನು ಮತ್ತೆ ಎರಡೆರಡು ಭಾಗಗಳನ್ನಾಗಿ ಮಾಡಿದ್ವಿ ಅಂದರೆ ಅದರ ಅರ್ಥ ನಾಲ್ಕನ್ನು ಎರಡು ಪಟ್ಟು ಹೆಚ್ಚು ಮಾಡಿದ್ವಿ ಎರಡು ಪಟ್ಟು ಹೆಚ್ಚು ಮಾಡೋದು ಅಂತ ಹೇಳಿದ್ರೆ ನಾಲ್ಕನ್ನು ಎರಡರಿಂದ ಗುಣಿಸೋದೇ ಆಗಿದೆ ಆಗ ಈ ಬಣ್ಣ ಹಚ್ಚಿದ ಭಾಗ ಸಹ ಎರಡು ಪಟ್ಟು ಹೆಚ್ಚಾಗಿದೆ ಅದು ಸಹ ಎರಡರಿಂದ ಗುಣಿಸಲ್ಪಟ್ಟಿದೆ ಅಲ್ವಾ ಹಾಂ ಹಾಗಾದರೆ ಈ ನಾಲ್ಕು ಮತ್ತು ಎಂಟನ್ನು ನೀವು ಗಮನಿಸಿದ್ರೆ ಎಂಟು ನಾಲ್ಕರ ಅಪವರ್ತ್ಯ ಆಗಿದೆ ಈಗ ನಾವು ಎರಡೆರಡು ಭಾಗ ಮಾಡುವ ಬದಲು ಇನ್ನೊಂದು ಇದೇ ನಾಲ್ಕನೇ ಒಂದನ್ನು ತೆಗೆದುಕೊಂಡು ಪ್ರತಿಯೊಂದು ಭಾಗವನ್ನು ಮೂರು ಮೂರು ಭಾಗಗಳನ್ನಾಗಿ ಮಾಡೋಣ ನಾಲ್ಕನೇ ಒಂದು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಮಗೆ ಅರ್ಥ ಆಗಿದೆ ನಾಲ್ಕು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿರೋದೆ ಆಗಿದೆ ಅಲ್ವಾ ನಾಲ್ಕು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಿದ್ರೆ ಅದು ನಾಲ್ಕನೇ ಒಂದು ಆಗಿದೆ ಈಗ ನೋಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ಪ್ರತಿಯೊಂದು ಭಾಗ ಏನಿದೆ ಇದನ್ನು ಮತ್ತೆ ಮೂರು ಮೂರು ಭಾಗಗಳಾಗಿ ಸಮಭಾಗಗಳಾಗಿ ಮಾಡ್ತಾ ಇದ್ದೇನೆ ಅಲ್ವಾ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರಬಹುದು ನೀವು ಸಮಭಾಗಗಳು ಅಂತ ಅಂದ್ಕೊಳ್ಳಿ ಮೂರು ಮೂರು ಭಾಗ ಸಮಭಾಗಗಳಾಗಿ ಮಾಡಬೇಕಾಗತ್ತೆ ಈ ರೀತಿಯಾಗಿ ಅಲ್ವಾ ಹಾಂ ಈಗ ಒಟ್ಟು ಎಷ್ಟು ಭಾಗಗಳಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಭಾಗಗಳಾಗಿ ಮಾಡಲ್ಪಟ್ಟಿದೆ ಇದು ಈಗ ಒಟ್ಟು ಎಷ್ಟು ಭಾಗ ಆಯಿತು ಹನ್ನೆರಡು ಭಾಗ ಆಯಿತು ಹನ್ನೆರಡು ಭಾಗ ಆದಾಗ ಈ ನಾಲ್ಕು ಸಮಭಾಗ ಇದ್ದಿದ್ದು ಪ್ರತಿಯೊಂದು ಭಾಗವನ್ನು ಮತ್ತೆ ಮೂರು ಮೂರು ಭಾಗಗಳಾಗಿ ಮಾಡಿದ್ವಿ ಮೂರು ಪಟ್ಟು ಹೆಚ್ಚು ಮಾಡಿದ್ವಿ ಅಂತೇಳಿದ್ರೆ ಹನ್ನೆರಡು ಸಮ ಭಾಗಗಳಾಯಿತು ಇನ್ನು ಬಣ್ಣ ಹಚ್ಚಿರುವ ಭಾಗವೂ ಎಷ್ಟು ಪಟ್ಟು ಹೆಚ್ಚಾಯಿತು ಇಲ್ಲಿ ಒಂದು ಭಾಗ ಬಣ್ಣ ಹಚ್ಚಲ್ಪಟ್ಟಿತ್ತು ಈಗ ನೋಡಿ ಎಷ್ಟು ಭಾಗ ಒಂದು ಎರಡು ಮೂರು ಭಾಗ ಈ ಬಣ್ಣ ಹಚ್ಚಿಲ್ಪಟ್ಟಂತಹ ಭಾಗ ಸಹ ಮೂರು ಪಟ್ಟು ಹೆಚ್ಚಾಗಿದೆ ಹಾಗಾದರೆ ನಾಲ್ಕನ್ನು ನಾವು ಮೂರು ಪಟ್ಟು ಹೆಚ್ಚು ಮಾಡಿದ್ವಿ ಅಂತೇಳಿದ್ರೆ ನಾಲ್ಕನ್ನು ಮೂರು ಪಟ್ಟು ಹೆಚ್ಚು ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಹನ್ನೆರಡು ಸಿಗುತ್ತೆ ಹಾಗೆ ಅಂಶ ಸಹ ಮೂರು ಪಟ್ಟು ಹೆಚ್ಚಾಗಿರುತ್ತೆ ಈಗ ನೋಡಿ ನಾಲ್ಕು ಎಂಟು ಹನ್ನೆರಡು ಇವು ನಾಲ್ಕರ ಅಪವರ್ತೆಗಳಾಗಿವೆ ನಾಲ್ಕನೇ ಒಂದು ಎಂಟನೇ ಎರಡು ಹನ್ನೆರಡನೇ ಮೂರು ಇವೆಲ್ಲವೂ ಸಹ ನಾಲ್ಕನೇ ಒಂದರ ಸಮಾನ ಭಿನ್ನರಾಶಿಗಳಾಗಿವೆ ಹಾಗಾದರೆ ನಾವು ಸಮಾನ ಭಿನ್ನರಾಶಿಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ನಾಲ್ಕರ ಅಪವರ್ತೆಗಳನ್ನು ಪಡೆಯೋ ರೀತಿ ನಾವು ಅಂಶ ಮತ್ತು ಛೇದವನ್ನು ಗುಣಿಸ್ಬೇಕಾಗತ್ತೆ ಅಲ್ವಾ ಈಗ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದ್ರೆ ಈಗ ನಾನು ಈ ನಾಲ್ಕನೇ ಒಂದೇನಿದೆ ನಾಲ್ಕು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಈ ಪ್ರತಿಯೊಂದು ಭಾಗವನ್ನ ನಾನೀಗ ನಾಲ್ಕು ಭಾಗಗಳಾಗಿ ಮಾಡ್ತಾ ಇದ್ದೇನೆ ಪ್ರತಿಯೊಂದು ಭಾಗವನ್ನ ನಾಲ್ಕು ಭಾಗಗಳಾಗಿ ಮಾಡ್ತಾ ಇದ್ದೇನೆ ಸಮಭಾಗಗಳಾಗಿ ಒಂದು ಎರಡು ಅಲ್ವಾ ನಾಲ್ಕು ಭಾಗಗಳಾಯಿತು ನಾನೀಗ ಬರೀ ಈ ಒಂದು ಭಾಗವನ್ನು ನಾಲ್ಕು ಭಾಗವನ್ನಾಗಿ ಮಾಡಿದೆ ಅಂತೇಳಿದ್ರೆ ಆಗ ನಾಲ್ಕನೇ ಒಂದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಭಾಗ ಆಯ್ತಾ ಇದು ಏಳನೇ ನಾಲ್ಕಕ್ಕೆ ಸಮ ಇರುತ್ತಾ ಇಲ್ಲ ಇವು ಸಮಭಾಗಗಳಲ್ಲ ನಾನು ಒಂದು ಭಾಗವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡೋ ಹಾಗಿಲ್ಲ ನಾಲ್ಕು ಭಾಗಗಳನ್ನೂ ಸಹ ನಾಲ್ಕು ನಾಲ್ಕು ಭಾಗಗಳಾಗಿ ಮಾಡಬೇಕಾಗತ್ತೆ ಅಲ್ವಾ ಈಗ ನೋಡಿ ಪ್ರತಿಯೊಂದು ಭಾಗವನ್ನು ನಾನು ಒಂದು ಎರಡು ಮೂರು ನಾಲ್ಕು ನಾಲ್ಕು ಸಮಭಾಗಗಳಾಗಿ ಮಾಡ್ತಾ ಇದ್ದೇನೆ ಅಲ್ವೇ ಹಾ ಈಗ ಒಟ್ಟು ಭಾಗ ಎಷ್ಟಾಯಿತು ನಾಲ್ಕನ್ನ ನಾಲ್ಕು ಪಟ್ಟು ಹೆಚ್ಚು ಮಾಡಿದೆ ಅಂತ ಹೇಳಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು ಅದನ್ನ ಹೇಗೆ ಬರೆಯೋದು ಅಂತ ಹೇಳಿ ನಾಲ್ಕನ್ನ ನಾಲ್ಕು ಪಟ್ಟು ಹೆಚ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ಹದಿನಾರು ಆಗತ್ತೆ ಅಲ್ವಾ ಹದಿನಾರರಲ್ಲಿ ಎಷ್ಟು ಭಾಗಕ್ಕೆ ಬಣ್ಣ ಆಗಿದೆ ಒಂದು ಎರಡು ಮೂರು ನಾಲ್ಕು ನಾವು ಬಣ್ಣ ಹಚ್ಚಿರೋ ಭಾಗವನ್ನೇನು ಬದಲಾವಣೆ ಮಾಡಿಲ್ಲ ಯಾವಾಗ ನಾವು ಸಮಭಾಗಗಳನ್ನು ಹೆಚ್ಚಿಸ್ತಾ ಇದ್ದೇವೆ ಬಣ್ಣ ಹಚ್ಚಿದ ಭಾಗ ಸಹ ಅಷ್ಟೇ ಪಟ್ಟು ಹೆಚ್ಚಾಗ್ತಾ ಇದೆ ಈ ಇಲ್ಲಿ ನಾವು ಡಿನಾಮಿನೇಟರ್ ನಾಲ್ಕನ್ನು ಏನು ಮಾಡಿದ್ವಿ ನಾಲ್ಕು ಪಟ್ಟು ಹೆಚ್ಚು ಮಾಡಿದ್ವಿ ಹಾಗೆ ನ್ಯೂಮರೇಟರ್ ಒಂದು ಸಹ ನಾಲ್ಕು ಪಟ್ಟು ಹೆಚ್ಚಾಗಿದೆ ಹಾಗಾದರೆ ನಾಲ್ಕು ಎಂಟು ಹನ್ನೆರಡು ಹದಿನಾರು ಇವೆಲ್ಲವೂ ಸಹ ನಾಲ್ಕರ ಅಪವರ್ತಗಳಾಗಿವೆ ಈ ನಾಲ್ಕರ ಅಪವರ್ತೆಗಳು ಬರೋ ರೀತಿಯಾಗಿ ನಾವು ಸಂಖ್ಯೆಗಳನ್ನು ಗುಣಿಸಿದ್ರೆ ಆಗ ಬರುವಂತಹ ಭಿನ್ನರಾಶಿಗಳು ನಾಲ್ಕರೇ ಒಂದಕ್ಕೆ ಸಮಾನ ಭಿನ್ನರಾಶಿಗಳು ಆಗಿರ್ತವೆ ಈಗ ನಾವು ಯಾಕೆ ಅಪವರ್ತ್ಯಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಅರ್ಥ ಆಯ್ತು ನಾವು ನಮ್ಮ ಪ್ರಶ್ನೆಗೆ ಹಿಂದಿರುಗೋಣ ಹಾ ನಾವು ಯಾಕೆ ಅಪವರ್ತ್ಯಗಳನ್ನು ನೋಡ್ಬೇಕು ಅಂತ ನಿಮ್ಗೆ ಅರ್ಥ ಆಯ್ತು ಈಗ ಈಗ ನಾಲ್ಕರ ಅಪವರ್ತಿಯನ್ನ ಯಾಕೆ ತೆಗೆದುಕೊಳ್ಬೇಕು ಅಂತ ನಿಮ್ಗೆ ಅರ್ಥ ಆಗಿದೆ ಅಲ್ವಾ ನಾವು ನಾಲ್ಕರ ಮತ್ತೊಂದಷ್ಟು ಅಪವರ್ತ್ಯಗಳನ್ನು ಪಟ್ಟಿ ಮಾಡೋಣ ನಾಲ್ಕ್ ಮೂರ್ಲಿ ಹನ್ನೆರಡು ನಾಲ್ಕು ನಾಲ್ಕಲಿ ತೊಗೊಂಡ್ರೆ ಹದಿನಾರು ನಾಲ್ಕೈದ್ಲಿ ಇಪ್ಪತ್ತು ನಾಲ್ಕು ಆರ್ಲಿ ಇಪ್ಪತ್ತ್ನಾಲ್ಕು ಇತ್ಯಾದಿ ಇನ್ನು ಆರರ ಅಪವರ್ತಿಯವನ್ನು ಪಟ್ಟಿ ಮಾಡಬೇಕು ಯಾಕೆ ಅಂತೇಳಿದ್ರೆ ಈ ಎರಡೂ ಭಿನ್ನ ರಾಶಿಗಳು ಸಾಮಾನ್ಯ ಛೇದವನ್ನಿರುವ ಭಿನ್ನರಾಶಿಯಾಗಿ ಬರೀಬೇಕಾಗಿರುತ್ತೆ ಹಾಗಾದರೆ ಇವೆರಡೂ ಸಂಖ್ಯೆಗಳು ಸಾಮಾನ್ಯ ಹೊಂದಿರುವಂತಹ ಸಂಖ್ಯೆ ಯಾವುದು ಅಂತ ನೋಡಬೇಕು ಅಂತೇಳಿದ್ರೆ ಇವೆರಡರ ಸಾಮಾನ್ಯ ಅಪವರ್ತಿಯವೇ ಆಗಿರುತ್ತೆ ಹಾಗಾಗಿ ನನಗೆ ಈ ಎರಡೂ ಸಂಖ್ಯೆಗಳ ಅಪವರ್ತಿಯ ಬೇಕಾಗಿದೆ ಆರೊಂದ್ಲಿ ಆರು ಆರೆರಡ್ಲಿ ಹನ್ನೆರಡು ಆರು ಮೂರಲಿ ಹದಿನೆಂಟು ಆರು ನಾಲ್ಕುಲಿ ಇಪ್ಪತ್ನಾಲ್ಕು ಆರು ಮೂವತ್ತು ಇತ್ಯಾದಿ ಅಲ್ವಾ ಹಾಗಾದರೆ ಈ ಕೆಳಗಿನ ಯಾವ ಸಂಖ್ಯೆ ಈ ಎರಡು ಭಿನ್ನ ರಾಶಿಗಳ ಸಾಮಾನ್ಯ ಛೇದ ಆಗಿರುತ್ತೆ ಸಾಮಾನ್ಯ ಛೇದ ಆಗಬೇಕು ಅಂದರೆ ಈ ಎರಡು ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯ ಆಗಿರಬೇಕು ಇಲ್ಲಿ ನೋಡಿ ಎಂಟು ಆಗುತ್ತಾ ಇಲ್ಲ ಯಾಕೆಂದ್ರೆ ಎಂಟು ನಾಲ್ಕರ ಅಪವರ್ತ್ಯವಾಗಿದೆ ಆದರೆ ಆರರ ಅಪವರ್ತ್ಯ ಆಗಿಲ್ಲ ಇವೆರಡೂ ಸಂಖ್ಯೆಗಳ ಅಪವರ್ತ್ಯ ಆಗಿರಬೇಕು ಸಾಮಾನ್ಯ ಛೇದ ಆಗಬೇಕು ಅಂತೇಳಿ ಹಾಗಾಗಿ ಇದು ಉತ್ತರ ಅಲ್ಲ ಇನ್ನು ಹನ್ನೆರಡು ಹನ್ನೆರಡನ್ನು ಗಮನಿಸಿದ್ರೆ ಹೌದು ಹನ್ನೆರಡು ನಾಲ್ಕರ ಅಪವರ್ತ್ಯವೂ ಹೌದು ಆರರ ಅಪವರ್ತ್ಯವೂ ಹೌದು ಹಾಗಾಗಿ ಹನ್ನೆರಡು ಆಗುತ್ತೆ ಹನ್ನೆರಡು ಈ ಎರಡು ವಿನರಾಶಿಗಳು ಸಾಮಾನ್ಯ ಛೇದ ಆಗಬಹುದು ಈ ಕೆಳಗಿನಲ್ಲ ಯಾವ ಸಂಖ್ಯೆ ಛೇದವಾಗಿ ಬಳಸ್ಬೋದು ಅಂದರೆ ಹನ್ನೆರಡನ್ನು ಬಳಸ್ಬೋದು ಇನ್ನು ಹದಿನೆಂಟನ್ನು ನೋಡೋಣ ಹದಿನೆಂಟನ್ನು ಗಮನಿಸಿದ್ರಿ ಅಂತ ಹೇಳಿದ್ರೆ ನೋಡಿ ಹದಿನೆಂಟು ಆರರ ಅಪವರ್ತ್ಯ ಆಗಿದೆ ಆದರೆ ನಾಲ್ಕರ ಅಪವರ್ತ್ಯ ಆಗಿಲ್ಲ ಹಾಗಾಗಿ ಹದಿನೆಂಟು ಸಹ ಸಾಮಾನ್ಯ ಛೇದವಾಗಿ ಬಳಸೋದಕ್ಕೆ ಸಾಧ್ಯ ಇಲ್ಲ ಇನ್ನು ಇಪ್ಪತ್ನಾಲ್ಕು ಹೌದು ಇಪ್ಪತ್ನಾಲ್ಕನ್ನು ಸಾಮಾನ್ಯ ಛೇದವಾಗಿ ಬಳಸಬಹುದಾಗಿದೆ ನೋಡಿ ಇದು ನಾಲ್ಕರ ಸಾಮಾನ್ಯ ನಾಲ್ಕರ ಅಪವರ್ತ್ಯವೂ ಹೌದು ಇಪ್ ಆರರ ಅಪವರ್ತ್ಯವು ಹೌದು ಹಾಗಾಗಿ ಇಪ್ಪತ್ನಾಲ್ಕನ್ನು ಸಹ ಸಾಮಾನ್ಯ ಛೇದವಾಗಿ ಬಳಸ್ಬೋದು ಮತ್ತಷ್ಟು ಸಾಮಾನ್ಯ ಅಪವರ್ತ್ಯಗಳು ಬರ್ತವೆ ಆದರೆ ನಮಗೆ ಕೊಟ್ಟಿರುವಂತಹ ಈ ನಾಲ್ಕು ಆಯ್ಕೆಗಳಲ್ಲಿ ಹನ್ನೆರಡು ಮತ್ತು ಇಪ್ಪತ್ನಾಲ್ಕು ಈ ಸಂಖ್ಯೆಗಳನ್ನು ಇವೆರಡೂ ಭಿನ್ನರಾಶಿಯ ಸಾಮಾನ್ಯ ಛೇದವಾಗಿ ಬಳಸ್ಬೋದು ಆದರೆ ನಾವು ಹೆಚ್ಚಾಗಿ ಲೆಕ್ಕಗಳಲ್ಲಿ ಅವುಗಳ ಕನಿಷ್ಠ ಸಾಮಾನ್ಯ ಅಪವರ್ತ್ಯ ಕನಿಷ್ಠ ಸಾಮಾನ್ಯ ಅಪವರ್ತ್ಯವನ್ನು ಹೆಚ್ಚಾಗಿ ಬಳಸ್ತೇವೆ